ಸುಮಾರು ಎಲ್ಲ ಎಲೆಕ್ಷನ್ ಬರ್ತಾ ಇದ್ದೇವೆ ಪಾರ್ಲಿಮೆಂಟಲ್ಲಿ. ಯಾರ್ಯಾರು ಅವ್ರವ್ರ ಪ್ರಚಾರ ಯೂಟ್ಯೂಬ್ ಮುಖಾಂತರ ಆ ಮುಖಾಂತರ ಮಾಡ್ತಾ ಇದ್ದಾರೆ, ಪ್ರಶ್ನೆ ಇಲ್ಲ, ಮಾಡ್ಬೋದು ಎಲ್ಲರೂ. ಆದರೆ ನಾವು ಕಾಂಗ್ರೆಸ್ನಿಂದ ಇಲ್ಲಿ ರಿಸರ್ವ್ ಇರೋದ್ರಿಂದ ರಿಸರ್ವ್ ಕ್ಷೇತ್ರಕ್ಕೆ ನಾನು ಲಾಸ್ಟ್ ಟೈಮ್ 5 ವರ್ಷದ ಹಿಂದೆ ಬಂದೆ ಮಾಡಿದೆ, ದಿಲ್ಲಿ ತನ ಹೆಸರು ಹೋಯ್ತು. ದುರ್ದೈವಶಾತ್ ಅಲ್ಲಿ ಜೆ ಡಿ ಎಸ್ ಕುಂದರ್ಸ್ಬಿಟ್ರು, ಕಾಂಬಿನೇಷನ್ ಇರ್ತದೆ ಎರಡು ಕೂಡ, ಜೆ ಡಿ ಎಸ್ ಹೋಯ್ತು, ನಾನು ಹಿಂದೆ ಸರ್ಕೊಂಡು ಅನಿವಾರ್ಯ ಇರ್ತದೆ. ಬಹುಶಃ ನನ್ನ ಲೈಫ್ದಾಗ 40 ವರ್ಷ ಕಾಂಗ್ರೆಸ್ದಾಗ ದುಡ್ಡಾಕತ್ತೀನಿ, ಮತ್ತು ಸ್ವತಃ ನಮ್ಮ ಇನ್ಸ್ಟಿಟ್ಯೂಟ್ಗಳು ಅವು ಇವು ಎಲ್ಲ ಮಾಡ್ಕೊಂತದ್ದು, ಎಲ್ಲರಿಗೂ ಟಚ್ ಅದಿನ, ಎಲ್ಲ ಮುಸ್ಲಿಂ ಮಂದಿ, ಎಲ್ಲ ಹರಿಜನರು ಬಂದು, ಇವತ್ತು ಲಿಂಗಾಯತರು, ಸ್ವಾಮಿಗಳು, ಸಂತರು, ಲಂಬಾಣಿಗಳು, ಯಾರಿಗೂ ಯಾರಿಗೂ ನಾನು ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ. ನನಗೆ ದಯಮಾಡಿ, ನನಗೆ ಇವತ್ತು 68 ವಯಸ್ಸಾಗಿದೆ, ನಾನು ಹೈಕಮಾಂಡ್ದಲ್ಲಿ ಒಂದು ಬೇಡ್ಕೊಂಡೇನೆ, ಏನಾದ್ರು ಮಾಡಿರಪ್ಪ ಈ ಸಲ ನನಗೆ ಟಿಕೆಟ್ ಕೊಡಿಸ್ರಿ ಪಾರ್ಲಿಮೆಂಟ್ದಿಂದ, ಒಂದು ಆಸೆ ಇದೆ. 7-8 ಭಾಷೆ ಮಾತಾಡ್ತೀನಿ. ಈ ಒಂದು ಬಿಜಾಪುರ ಆಗಲಿ ಕರ್ನಾಟಕ ರಾಜ್ಯದ ಸಮಸ್ಯೆಯನ್ನು ಅಲ್ಲಿ ಪಾರ್ಲಿಮೆಂಟ್ ಮಾತಾಡೋದು ನನಗೆ ಭಾಳ ಆಸೆ ಅದ. ಎಲ್ ಪಿ ಆಗೋದಕ್ಕಿಂತ ಆಸೆ ಹೆಚ್ಚದ, ಸಮಸ್ಯೆಗಳನ್ನು ತಿಳಿಸಿ ಹೇಳಬೇಕು. ಯಾಕೆ ತಿಳಿಸಿ ಹೇಳಬೇಕಂದ್ರೆ ಕೆಲವೊಬ್ರು ಇಲ್ಲಿ ನಮ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬಿ ಜೆ ಪಿ ಅವರು ಆಗ್ಯಾರ, ಇನ್ನೂ 15 ವರ್ಷ ಹಾಕಾರು, ಮುಂದೊಂದು 15 ವರ್ಷ 30 ವರ್ಷ ಅಧಿಕಾರದಾಗ ಬಂದಾರ ಅವರು, ರಮೇಶ್ ಜಿಗಿನಿ ಅವರು. ನಾನು ಬೇಡ ಅನ್ನಂಗಿಲ್ಲ, ಅವರು ನಸೀಬ್ ಅವರು ಬಂದಾರೆ. ಪರಿಸ್ಥಿತಿಯನ್ನು ನನಗೆ ಏನು ಅನಿಸ್ತದೆ ಅಂದರೆ ಪಾರ್ಲಿಮೆಂಟ್ದಾಗ ಕ್ವಶನ್ ಕೇಳುವಂಥ ಶಕ್ತಿ ಕೂಡ ಇಲ್ಲ, ಪ್ರಶ್ನೆಗಳನ್ನು ಕೇಳಬೇಕು ಪ್ರಶ್ನಾವಳಿ. ಅದು ಕೆಲಸ ಆಗೋದು ಬಿಡೋದು ಇಕ್ಕಟ್ಟವರು, ವೈಯಕ್ತಿಕ ನಾನು ಅವರು ಟೀಕಾ ಮಾಡ್ತಾ ಇಲ್ಲ, ನನಗೆ ಬೇಕಾದವ್ರು ಕರೆ. ಆದರೆ ಪ್ರಶ್ನಾವಳಿ ಇಲ್ಲ, ಸಮಸ್ಯೆಗಳೇನದವು ಈ ಜಿಲ್ಲೆದಾಗಿಲ್ಲ, ಏರ್ಪೋರ್ಟ್ ಮಾಡ್ತೀವಿ ಅಂತ ಹೇಳಕತ್ತಿ, ಇನ್ನೂ ಸಣ್ಣವ್ರು ಇದ್ರು ಅವ್ರು. ಹಾಗೆ ಪಾರ್ಲಿಮೆಂಟ್ ಹೋದ ಏರ್ಪೋರ್ಟ್ ಏರ್ಪೋರ್ಟ್ ಅಂದ್ರೆ ಅದು ಅಲ್ಲೇ ಬಿದ್ದದ, ಇದು ಇಲ್ಲೇ ಬಿದ್ದ, ಏನಾದ್ರು ಒಂದು ಆಗಬೇಕು, ಆಗಿಲ್ಲ. ಆಯಿತು, ಎಲ್ಲರೂ ಮಾಡ್ಯಾರ ಇಂಡಸ್ಟ್ರಿ ಸೆಂಟ್ರಲ್ದಿಂದ, ಎಷ್ಟೋ ಇಂಡಸ್ಟ್ರಿ ಇತ್ತಂದ್ರೆ ಇವತ್ತು 1000 ಮಂದಿ ದುಡಿಬೋದು. ನಮ್ಮ ಜಿಲ್ಲೆ ಭಾಳ ಬ್ಯಾಕ್ವರ್ಡ್ ಇತ್ತು ಬಿಜಾಪುರ, ಈಗೀಗ ಸ್ವಲ್ಪ ನೀರಿನ ಸಮಸ್ಯೆ ಏನೋ ಸ್ವಲ್ಪ ಕಡಿಮೆ ಆಗ್ಯದ, ಅದನ್ನು ಮಾಡಲಿಲ್ಲ. ಎಂಪ್ಲಾಯೀಸ್ ಅಂತೂ ಏನೂ ಇಲ್ಲ ಎಂಪ್ಲಾಯ್ಮೆಂಟ್. ಈ ಕೆಲವೊಂದು ಭಾಷಣಗಳನ್ನು ತಾವು ಕೇಳ್ತೀರಿ, ನರೇಂದ್ರ ಮೋದಿಯವರು ಭಾಷಣ ಕೇಳಿದ್ರೆ ತಣ್ಣಗಾಗಬೇಕು. ಈಗ ಸದ್ಯ ಎಲ್ಲನೂ ಆದಂಗೆ ಏನು ಹೇಳ್ತೀನಿ, ನಾನು ಟೀಕಾ ಮಾಡೋಕ್ಕತ್ತಿಲ್ಲ. ಆದರೆ ಭಾಷಣ ಮಾಡಿದ ಪ್ರಕಾರ ಇವತ್ತು ಏನಾದ್ರು ಎಂಪ್ಲಾಯ್ಮೆಂಟು ಅವು ಇವು ಕೊಟ್ಟಿದ್ರೆ ಭಾಳ ಚಲೋ ಆಕೈತಿ.